ಅರುಣೋದಯ ಕಲಾ ಕುಂಜ ನಾಟ್ಯ ಮಂಡಳಿಯ ಅಮೃತ ಮಹೋತ್ಸವ ಸಂಪನ್ನ. ಕಾರವಾರ ತಾಲೂಕಿನ ಖಾರ್ಗೆ ಜೋಗ್ ನಡುಗಡ್ಡೆಯಲ್ಲಿ ಸುಮಾರು 75 ವರ್ಷಗಳಿಂದ ರಂಗಕಲೆ ಪ್ರದರ್ಶನ ಮಾಡುತ್ತಾ ಬಂದಿರುವ ಶ್ರೀ ಅರುಣೋದಯ ಕಲಾ ಕುಂಜ ನಾಟ್ಯ ಮಂಡಳಿಯು ತನ್ನ 75ನೇ ವರ್ಷದ ಅಮೃತ ಮಹೋತ್ಸವ ಈಚೆಗೆ ಅದ್ದೂರಿಯಾಗಿ ನಡೆಯಿತು. ಅಮೃತ ಮಹೋತ್ಸವ ಸಮಾರಂಭವನ್ನು ಉಳಗಾದ ಶ್ರೀ ಮಹಾಸತಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಎಂಆರ್ ನಾಯ್ಕ್ ಉದ್ಘಾಟಿಸಿದರು. ನಗರಸಭೆ ಮಾಜಿ ಉಪಾಧ್ಯಕ್ಷ ಪಿಪಿ ನಾಯ್ಕ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಗೋವಾ ಪೊಲೀಸ್ ಇಲಾಖೆಯ ನಿವೃತ್ತ ಪಿಎಸ್ಐ ಪ್ರಭಾಕರ್ ವಿಶ್ರಾಮ್ ನಾಯ್ಕ್ ಅವರು ಅಧ್ಯಕ್ಷತೆ ವಹಿಸಿದರು. ಕಾರ್ವಾರ್ ಬಾಡ ಗ್ರಾಮದ ಶಂಕರ್ ಜಿ ಮಾಜಾಡಿಕರ್, ಶ್ರೀಕಾಂತ್ ಗಿರಿಧರ್ ನಾಯ್ಕ್, ಕಾರ್ವಾರ್ ತಾಲೂಕು ಆರ್ಸಿಸಿ ಲೇಬರ್ ಕಾಂಟ್ರಾಕ್ಟರ್ ಕಳಸವಾಡ, ಈಶ್ವರ್ ನಾಯ್ಕ್ ಸಿವಿಲ್ ಕಾಂಟ್ರಾಕ್ಟರ್ ಮುರುಡೇಶ್ವರ್, ಶ್ರೀಮತಿ ಸುನೀತಾ ಶಶಿಕಾಂತ್ ನಾಯ್ಕ್ ಅಧ್ಯಕ್ಷರು, ಕ್ಷತ್ರಿಯ ಕೋಮಾರ್ಪನ್ ಸಮಾಜ ವಾಸ್ಕೊ ಬ್ಲಾಕ್ ಅವರು ಸಮಾರಂಭದ ಪ್ರಾರಂಭದಲ್ಲಿ ಅಮೃತ ಮಹೋತ್ಸವ ಕಮಿಟಿಯ ಅಧ್ಯಕ್ಷ ರಾಮಕೃಷ್ಣ ಎಸ್ ನಾಯ್ಕ್ ಸಮಾರಂಭದ ಉದ್ದೇಶದ ಬಗ್ಗೆ ನಿರೂಪಣೆ ಮಾಡಿದರು. ವಿನೋದ್ ಡಿ ನಾಯ್ಕ್ ಸ್ವಾಗತಿಸಿದರು. ಖಜಾಂಜಿ ಲವು ಎಸ್ ನಾಯ್ಕ್ ಅತಿಥಿಗಳ ಪರಿಚಯ ಮಾಡಿದರು. ಅತಿಥಿಗಳು ತಮ್ಮ ಸಾಹಿತ್ಯಿಕ ಪದ ಬಳಕೆಯನ್ನು ಅಳವಡಿಸಿಕೊಂಡು ಮಾತನಾಡಿದ್ದು ಇಡೀ ಪ್ರೇಕ್ಷಕ ಬಳಗ ಕರತಾಡನ ಮಾಡಿ ಅತಿಥಿಗಳ ಮಾತಿನ ಶೈಲಿಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸಮಾರಂಭದ ವಿಶೇಷವಾಗಿತ್ತು. ಸಮಾರಂಭದಲ್ಲಿ ಕಳೆದ 75 ವರ್ಷಗಳಿಂದ ಮಂಡಳಿಯಲ್ಲಿ ರಂಗಕಲೆ ಸೇವೆ ಮಾಡಿ ದೈವಾಧೀನರಾದಂಥ 44 ಕಲಾವಿದರ ಪತ್ನಿ ಮಕ್ಕಳಿಗೆ ಹಾಗೂ ಸುಮಾರು 100ಕ್ಕೂ ಅಧಿಕ ಕಲಾವಿದರಿಗೆ ವೇದಿಕೆ ಮೇಲೆ ಬರಮಾಡಿಕೊಂಡು ಸನ್ಮಾನಿಸಲಾಯಿತು. ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ಸಂಘಟಕರಾದ ಶ್ರೀ ಶ್ರೀನಾಥ್ ಉಮಾಕಾಂತ್ ನಾಯ್ಕ್ ಇವರು ವಂದನಾರ್ಪಣೆ ಮಾಡಿದರು. ಆರಾಧ್ಯ ಶ್ರೀ ಕಾತ್ಯಾಯಿನಿ ಬಾಣೇಶ್ವರ ದೇವರ ಪೂಜಾ ಕಾರ್ಯ ಮುಗಿಸಿ ಅಮೃತ ಮಹೋತ್ಸವ ಸಮಾರಂಭವನ್ನು ಮಂಗಳಮಯವಾಗಿ ಮುಗಿಸಲಾಯಿತು. ಸಮಾರಂಭದಲ್ಲಿ ಕಮಿಟಿ ಉಪಾಧ್ಯಕ್ಷರಾದ ಮೋಹನ್ ಎಸ್ ನಾಯ್ಕ್, ಮುಖ್ಯ ಸಂಘಟಕರಾದ ವಿನಾಯಕ್ ಸಿ ನಾಯ್ಕ್, ಕಾರ್ಯದರ್ಶಿ ಗಜಾನನ್ ಪಿ ನಾಯ್ಕ್ ಹಾಗೂ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.